ಎಲ್ಲರಿಗೂ ನಮಸ್ಕಾರ ರೀ ಇವತ್ತು ರುಚಿಕರವಾಗಿ ಮೆಂತ್ಯ ಬಾತ್ನ ಯಾವ ಥರ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಡಕತ್ತೀನಿ ಇದನ್ನು ಮಕ್ಳಿಗೆ ನೀವು ಬಾಕ್ಸ್ನ ಕಟ್ಟಿ ಕಳಿಸ್ಬೋದು ಇದನ್ನ ಮೆಂತ್ಯ ಬಾತ್ನ ಆರೋಗ್ಯಕ್ಕೆ ಭಾಳ ಅಂದರೆ ಭಾಳ ಒಳ್ಳೇದು ಯಾಕಂದ್ರೆ ಸೊಪ್ಪು ಹಾಕಿರ್ತೀವಲ್ರಿ ಹಿಂಗಾಗಿ ಭಾಳ ರುಚಿಯಾಗಿರ್ತೈತಿ ಮತ್ತು ಆರೋಗ್ಯನೂ ಅಷ್ಟು ಚೆನ್ನಾಗಿರ್ತೈತಿ ಅಂತ ಹೇಳ್ಬೋದು ಇದನ್ನು ಮಾಡಿಕೊಡೋದ್ರಿಂದ ಒಂದೇ ಥರ ಅನ್ನ ತಿಂದು ತಿಂದು ಬೇಜಾರಾದಾಗ ಮತ್ತು ಸಾರು ಮತ್ತು ಒಗ್ಗರಣೆ ಅನ್ನ ಎಲ್ಲ ತಿಂದಿರ್ತೀವಿ ಈ ಥರ ಒಂದು ಸಾರಿ ಮಾಡಿಕೊಂಡು ರುಚಿ ನೋಡಿರಿ ಬರ್ರಿ ಈಗ ತಡ ಮಾಡೋದು ಬೇಡ ಹೆಂಗೆ ಮಾಡೋದು ನೋಡ್ಕೊಳ್ರಿ ಈಗ ಕುಕ್ಕರ್ ರೀ ಕುಕ್ಕರಿಗೆ ನಾನು ಬೆಣ್ಣೆ ಹಾಕೊಳಕತ್ತೀನಿ ಬೆಣ್ಣೆ ಹಾಕೋದ್ರಿಂದ ರುಚಿ ಮಸ್ತ್ ಇರ್ತೈತಿ ಮತ್ತು ಮಕ್ಳಿಗೆ ಒಳ್ಳೇದು ಬೆಣ್ಣೆ ಹಾಕೋದ್ರಿಂದ ಅದಕ್ಕೆ ಹಾಕ್ಕೊಂಡಿನಿ ನೀವು ಬೇಡ ಅಂದ್ರೆ ಬರೀ ಎಣ್ಣೆ ಒಳಗೆ ನೀವು ಅಡುಗೆ ಎಣ್ಣೆ ಒಳಗನ ಮಾಡ್ಕೊಬೋದು ಇಲ್ಲ ತುಪ್ಪ ಹಾಕ್ಕೊಂಡು ಸಹಿತ ನೀವು ಮಾಡ್ಕೊಬೋದು ರುಚಿ ಮಸ್ತ್ ಇರ್ತೈತಿ ಈಗ ಬೆಣ್ಣೆ ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳಕತ್ತೀನಿ ನಾನು ಅಡುಗೆ ಎಣ್ಣೆನ ಒಂದು ದೊಡ್ಡ ಚಮಚದಿಂದ ಒಂದು ಚಮಚ ಹಾಕ್ಕೊಂಡೀನಿ ಒಂದು ಸ್ವಲ್ಪ ಬೆಣ್ಣೆ ಕರಗಲ್ರಿ ಬೆಣ್ಣೆ ಕರಗಿಂದ ನಾನು ಒಂದು ಸ್ವಲ್ಪ ಚಕ್ಕೆ ಹಾಕ್ಕೊಂಡಿನಿ ಆಮೇಲೆ ಎರಡು ಲವಂಗ ಎರಡು ಚಕ್ಕೆ ಪೀಸು ಎರಡು ಲವಂಗ ಒಂದು ಏಲಕ್ಕಿ ಹಾಕ್ಕೊಂಡಿನಿ ಸ್ವಲ್ಪ ತಾಗಿಂದ ಒಂದು ಸ್ವಲ್ಪ ಉದ್ದ ಕಟ್ ಮಾಡಿದ ಒಂದು ಈರುಳ್ಳಿ ತೊಗೊಂಡಿನಿ ಸಣ್ಣದು ಅದನ್ನು ಹಾಕ್ಕೊಂಡಿನಿ ಚೊಲೋತ್ನಾಗೆ ಇದನ್ನು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳೋಣ ರೀ ಭಾರಿ ರುಚಿ ಆಗ್ತೈತ್ರಿ ಇದು ಒಂದು ಸಾರಿ ನೀವು ಮಾಡಿ ನೋಡಿರಿ ಟೇಸ್ಟು ಸಖತ್ತಾಗಿರ್ತೈತಿ ಚೊಲೋತ್ತಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಇದು ಕಹಿ ಬರ್ತೈತಿ ಅಂತ ನೀವು ಅಂದ್ಕೊಂಡಿರ್ಬೋದು ಕಹಿ ಒಟ್ಟ ಬರೋಂಗಿಲ್ಲ ಒಂದು ಸಾರಿ ಮಾಡಿದರೆ ನಿಮ್ಗೆ ಗೊತ್ತಾಗ್ತೈತಿ ಮತ್ತು ಮೇನಾಗಿ ನಾವು ಏನು ಮಾಡ್ಬೇಕಂದ್ರೆ ಇದನ್ನು ಚಲೋತ್ನಾಗಿ ಮೆಂತ್ಯ ಸ್ವಪ್ನ ಫ್ರೈ ಮಾಡ್ಕೋಬೇಕ್ರಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿನ್ ಸ್ವಲ್ಪ ಚೊಲೋತ್ನಾಗಿ ಅದನ್ನು ಸಹಿತ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕ್ರಿ ಮೇನಾಗಿ ನಾವು ತಿಳ್ಕೊಬೇಕಂದ್ರೆ ಇದನ್ನು ಫ್ರೈ ಮಾಡೋದ್ರಿಂದನೇ ನಾವು ರುಚಿ ಮಸ್ತ್ ಬರೋದು ಅರ್ಧ ನೀವು ಫ್ರೈ ಮಾಡಿದ್ರೆ ರುಚಿ ಚಲೋತ್ನಾಗ ಬರೋಂಗಿಲ್ಲ ಅದಕ್ಕೆ ಈಗ ಒಂದು ಒಂದು ಹಣ್ಣು ನಾನು ಹಾಕೊಂಡಿನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದಮೇಲೆ ಚೊಲೋತ್ನಾಗಿ ಫ್ರೈ ಮಾಡ್ಕೊತೀನಿ ಈಗ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರೀ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ರೊಳಗೆ ಹಾಕೋಬೇಕು ರೀ ಲಾಸ್ಟಿಗೆ ಹಾಕೊಳೋದ್ಕಿಂತ ಈ ಥರ ನಾವು ಒಗ್ಗರಣೆ ಒಳಗೆ ಹಾಕೋದ್ರಿಂದ ಅದ್ರ ಗಮ ಇರ್ತೈತಿ ಅಡುಗೆ ರುಚಿ ಬರ್ತೈತಿ ಮತ್ತು ಮೆಂತ್ಯೆ ಸೊಪ್ಪನ್ನ ನಾನು ಒಂದು ಕಟ್ಟು ದೊಡ್ಡದು ತೊಗೊಂಡಿನಿ ಅದನ್ನು ಬಿಡಿಸಿ ಚೊಲೋತ್ನಾಗಿ ತೊಳೆದು ಸಣ್ಣಗೆ ಕಟ್ ಮಾಡಿಕೊಂಡು ಈಗ ನಾನು ಮಿಕ್ಸ್ ಮಾಡ್ಕೊಳಕತ್ತೀನಿ ಒಗ್ಗರಣೆ ಒಳಗೆ ಮೇನಾಗಿ ಅದ ನಾನು ಹೇಳಿದ್ನಲ್ಲ ರೀ ಈ ಮೆಂತ್ಯೆ ಸೊಪ್ಪನ್ನ ನಾವು ಎಣ್ಣೆ ಒಳಗೆ ಎಷ್ಟು ಫ್ರೈ ಮಾಡ್ತೀವಲ್ಲ ಅಷ್ಟು ರುಚಿ ಬರ್ತೈತಿ ಅರ್ಧ ಮರ್ಧ ಫ್ರೈ ಮಾಡಿದ್ರಿ ಅಂದ್ರೆ ಅಷ್ಟೊಂದು ಟೇಸ್ಟಿಯಾಗಿ ರೈಸ್ ಬರೋಂಗಿಲ್ಲ ಅದಕ್ಕೆ ಚೊಲೋದಾಗೆ ಒಂದು ಲೇಟಾದರೂ ಪರವಾಗಿಲ್ಲ ಒಂದು ಐದು ಹತ್ತು ನಿಮಿಷ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ರೀ ಗಮ ಬರ್ತೈತಿ ನಿಮ್ಗೆ ಮೆಂತ್ಯೆ ಸೊಪ್ಪಿಂದ ಆವಾಗ ಆಗೈತಿ ಅಂತ ಅರ್ಥ ಇದು ಈಗ ನೋಡ್ರಿ ನಾನು ಫ್ರೈ ಮಾಡ್ಕೊಳಕತ್ತೀನಿ ನೀವು ಮೆಂತ್ಯೆ ಸೊಪ್ಪನ್ನ ಎರಡು ಕಟ್ ಹಾಕೊಬೋದು ಅನ್ನ ನೀವು ಎಷ್ಟು ಮಾಡ್ತೀರಲ್ಲ ಆ ಪ್ರಮಾಣದಾಗ ನೀವು ಮೆಂತ್ಯೆ ಸೊಪ್ಪನ್ನ ಹಾಕ್ಕೊಳ್ರಿ ಅಂದ್ರೆ ಜಾಸ್ತಿ ಪ್ರಮಾಣ ನೀವು ಅನ್ನ ಅನ್ನ ಮಾಡ್ಬೇಕಂದ್ರೆ ಎರಡು ಕಟ್ಟು ಮೂರು ಕಟ್ಟು ಈ ಥರ ಹಾಕ್ಕೊಳ್ರಿ ನಾನು ಸ್ವಲ್ಪ ಪ್ರಮಾಣ ಮಾಡಕತ್ತೀನಿ ಒಂದು ಕಟ್ ಹಾಕ್ಕೊಂಡೇನಿ ಈಗ ಚೊಲೋತ್ನಾಗಿ ನಾನು ಫ್ರೈ ಮಾಡ್ಕೊಂಡೇನಿ ನೋಡ್ಬೋದು ನೀವು ಭಾರಿ ಮಸ್ತ್ ಘಮ ಇಷ್ಟ ಆದ್ರೆ ಸಾಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರಿ ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಾದ್ಮೇಲೆ ಮೇಲೆ ಪೌಡ್ರ್ ಸ್ವಲ್ಪ ಅರ್ಶಿಣದ ಪೌಡ್ರ್ ಮತ್ತು ಖಾರದ ಹಾಕೊಳಕತ್ತೀನಿ ರೀ ಗರಂ ಮಸಾಲನ ಜಾಸ್ತಿ ಹಾಕೋಬೇಡ್ರಿ ಸ್ವಲ್ಪ ಗರಂ ಮಸಾಲ ಹಾಕ್ಕೋಬೇಕು ಭಾಳ ಬೇಡ ಈಗ ಸ್ವಲ್ಪ ಗರಂ ಮಸಾಲ ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕ್ರಿ ಚಲೋತ್ನಾಗಿ ಇದಕ್ಕೆ ನಾವು ಮೊಸರು ಬಜ್ಜಿ ಜೋಡಿ ನಾವು ತಿನ್ಬೋದು ಇದನ್ನ ಭಾತ್ನ ಈಗ ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಳಕತ್ತೆ ನೋಡ್ರಿ ಒಂದು ಸ್ವಲ್ಪ ಮಸಾಲೆ ಮತ್ತು ಮೆಂತ್ಯೆ ಸೊಪ್ಪು ಎರಡೂ ಒಂದಕ್ಕೊಂದು ಚೊಲೋತ್ನಾಗಿ ಕೂಡ್ಕೋಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡೆ ನೋಡ್ಬೋದು ನೀವು ಇಷ್ಟಾದ್ರೆ ಸಾಕ್ರಿ ಈಗ ನಾನು ರೈಸ್ನ ಏನು ಮಾಡೇನೆ ಅಂದ್ರೆ ಒಂದು ಸ ಒಂದು ಹತ್ತು ನಿಮಿಷ ಮೊದಲು ನಾನು ನೆನೆ ಹಾಕಿಟ್ಟಿದ್ನಿ ಹಿಂಗೆ ಮಾಡೋದ್ರಿಂದ ಹೂವಿನಂಗೆ ಮಸ್ತಾಗಿ ರೈಸ್ ಬರ್ತತಿ ಅದಕ್ಕೆ ನಾನೀಗ ನೀರು ಹಾಕ್ಕೊಂಡೆ ನೋಡ್ರಿ ಈಗ ಎಲ್ಲಾನು ಕರೆಕ್ಟ್ ಅಳ್ತಿ ನಾನು ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ನಿ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಕರೆಕ್ಟ್ ಪ್ರಮಾಣ ಇದು ಎರಡು ಲೋಟ ಅಕ್ಕಿ ತೊಗೊಂಡ್ರಿ ಅಂದ್ರೆ ನಾಲ್ಕು ಲೋಟ ನೀರು ಈ ಥರ ನೀವು ಕರೆಕ್ಟಾಗಿ ಅಳತಿ ಹಾಕ್ಕೊಂಡ್ರಿ ಅಂದ್ರೆ ಉದುರು ಉದುರಾಗಿ ಅನ್ನ ಭಾರಿ ಮಸ್ತ್ ಬರ್ತೈತಿ ಈಗ ನಾನು ಅಕ್ಕಿ ಮತ್ತು ನೀರು ಎರಡೂ ಇದ್ರೊಳಗೆ ಹಾಕ್ಕೊಂಡು ಚಲೋ ಹೊತ್ತಾಗಿ ಮಿಕ್ಸ್ ಮಾಡಿಕೊಂಡು ಎರಡು ಸೀಟಿ ಮಾಡಿಸ್ತೇನೆ ರೀ ಎರಡು ಅಥವಾ ಮೂರು ಸೀಟಿ ಮಾಡಿಸಿದ್ರೆ ನಮ್ಮ ಮೆಂತ್ಯ ಭಾತು ರೆಡಿ ಆಗ್ತೈತಿ ಯಾರು ಹೊಸದಾಗಿ ನೋಡಾಕತ್ತೀರಿ ಫಸ್ಟ್ ಟೈಮ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಈಗ ರೆಡಿ ಆಯಿತು ನೋಡ್ಬೋದು ನೀವು ನಾನು ತೋರಿಸ್ತೀನಿ ಯಾವ ಥರ ಆಗೈತಿ ಅಂತ ಒಂದು ಸ್ವಲ್ಪ ಆರಿದ್ಮೇಲೆ ನೀವು ಒಂದು ಸ್ವಲ್ಪ ತೆಗೆದಿ ತೆಗಿಯಕ್ಕೆ ಈಸಿಯಾಗಿ ಬರ್ತೈತಿ ಅಂದ್ರೆ ಏನಾಗ್ಬಿಡ್ತೈತೆ ಅಂದ್ರೆ ಮೆತ್ತಗಾಗ್ಬಿಡ್ತೈತಿ ನೀವು ಬಿಸಿ ಇದ್ದಾಗ ನೀವೇನಾದರೂ ಹೋದ್ರೆ ಅದಕ್ಕೆ ಒಂದು ಹತ್ತು ನಿಮಿಷ ಹಾರಾಕ್ಬಿಡ್ರಿ ನೋಡಿರಿ ಎಷ್ಟು ಉದುರು ಉದುರಾಗಿ ಎಷ್ಟು ಮಸ್ತ್ ಬಂದೈತಿ ನಿಮ್ಗೆ ಗೊತ್ತಾಗ್ತೈತಿ ನೋಡಿದ್ರನ ಭಾರಿ ರುಚಿಯಾಗಿತ್ತು ಈಗ ನಾನು ಒಂದು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡಾಕತ್ತೀನಿ ಬಿಸಿ ಬಿಸಿ ಮೆಹತೆ ಸೊಪ್ಪಿನ ಬಾತ್ ಇದ್ರ ಜೋಡಿ ನೀವು ಮೊಸರು ಬಜ್ಜಿ ಹಚ್ಕೊಂಡು ತಿನ್ಬೋದು ಸಖತ್ತಾಗಿರ್ತೈತಿ ಎಷ್ಟು ಸಿಂಪಲ್ಲಾಗಿ ಮಾಡ್ಕೋಬೋದು ಅಷ್ಟು ರುಚಿ ಮಸ್ತ್ ಇರ್ತೈತಿ ಒಂದು ಸಾರಿ ಈ ಥರ ಮಾಡಿ ಏನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸೋದನ್ನು ಮರಿಬೇಡ್ರಿ ಹೊಸಬ್ರು ಏನಾದರೂ ನೋಡಾಕತ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಬೇಕ್ರಿ ನಾನು ಹಾಕುವಂಥ ವಿಡಿಯೋಸು ನಿಮಗೆ ಬಂದು ಮೊದಲ ತಲುಪ್ತಾವು ನೀವು ಫಸ್ಟಾಗಿ ನೋಡ್ಬೋದ್ರಿ ನೋಡಿದ್ರಲ್ಲ ಎಷ್ಟು ಮಸ್ತ್ ಕಾಣಕತ್ತೈತಿ ಅಷ್ಟ ಆರೋಗ್ಯಕ್ಕೂ ಒಳ್ಳೇದು ಮಕ್ಕಳಿಗೆ ಈ ಥರ ಮಾಡಿಕೊಡ್ರಿ ನೀವು ಸಹಿತ ತಿಂದು ನೋಡಿ ರುಚಿ ಹೇಳ್ರಿ ನನಗೆ ನನಗೂ ಖುಷಿ ಆಗ್ತೈತಿ ಅದಕ್ಕೆ ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ರೀ ಅಲ್ಲಿ ತನಕ ನಿಮ್ಮೆಲ್ಲರಿಗೂ ನಮಸ್ಕಾರ ರೀ